ಡಿಸೈನ್ಸ್ಗೆ ಸ್ವಾಗತ। ನಾನು ಮಮತಾ ಶಂಕರಿ। ಇವತ್ತು ಒಂದು ಸಿಂಗಲ್ ಕ್ರೋಷೆ ಸ್ಲ್ಯಾಂಟಿಂಗ್ ಪಫ್ ಸಾರಿ ಕುಚ್ಚು ತೋರಿಸ್ತಾ ಇದ್ದೀನಿ। ಅಂದ್ರೆ ಸಿಂಗಲ್ ಕ್ರೋಷೆ ಮಾಡ್ಕೊಂಡು ಸ್ಲ್ಯಾಂಟಿಂಗ್ ಪಫ್ ಮಾಡ್ಕೊಂಡು ನಾನು ಇದೇ ತರದ್ದು ಮೊದಲೊಂದು ಮಾಡಿದ್ದೀನಿ, ಸ್ಲ್ಯಾಂಟಿಂಗ್ ಪಫ್ ಆರ್ಚ್ ಕುಚ್ಚು ಅಂತ। ನಿಮಗೆಲ್ಲ ತುಂಬ ಇಷ್ಟ ಆಗಿದೆ, ಅದು ತುಂಬ ಸಪೋರ್ಟ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್। ಅದೇ ರೀತಿ ಇದೂ ಇಷ್ಟ ಆಗುತ್ತೆ ನಿಮಗೆ ಅಂತ ಅನಿಸುತ್ತೆ ನನಗೆ। ಇದು ಅದಕ್ಕಿಂತ ಸ್ವಲ್ಪ ಚೇಂಜ್ ಇದೆ, ಆ ರೀತಿ ಅಲ್ಲ, ಪಫ್ ಬೇರೆ ರೀತಿ ಮಾಡ್ತಾ ಇದ್ದೀನಿ ನಾನು। ಚೇಂಜ್ ಇದೆ, ತುಂಬ ವ್ಯತ್ಯಾಸ ಇದೆ ಇದಕ್ಕೆ, ಆದರೆ ಅದೇ ಥರ ಸ್ವಲ್ಪ ಹೋಲಿಕೆನೂ ಇದೆ। ನಿಮಗೂ ಇದೂ ಇಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ। ಇದಕ್ಕೆ ನಾನು ಬೇಸ್ ಮಾಡಿದ್ದೀನಿ ಈಗಾಗಲೇ। ಬೇಸ್ ಅಂದರೆ ಏನಿಲ್ಲ, ಇದು ಡಬಲ್ ಆರ್ಚ್ ಕುಚ್ಚು ಬೇಸು, ನಿಮಗೆ ಗೊತ್ತೇ ಇದೆ ಇದು। ಮತ್ತು ಆ ಸ್ಲ್ಯಾಂಟಿಂಗ್ ಪಫ್ ಆರ್ಚ್ ಕುಚ್ಚಲ್ಲೂ ಇದೇ ಬೇಸ್ ಹಾಕಿರೋದು, ಅದೇ ಬೇಸ್ ಇದು। ಫಸ್ಟು ಮೂರು ಸಾರಿ ಮೂರು ಮೂರು ಚೈನು, ಆಮೇಲೆ ಒಂದು ದೊಡ್ಡ ಬೀಡು, ಆಮೇಲೆ ಮಧ್ಯದಲ್ಲೆಲ್ಲ ಐದೈದು ಸಾರಿ ಮೂರು ಮೂರು ಚೈನು, ಕೊನೆಯಲ್ಲಿ ಮೂರು ಸಾರಿ ಮೂರು ಮೂರು ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ ಹಿಂದ್ಗಡೆಯಿಂದ ಚೈನ್ಗಳು ಹಾಕ್ಕೊಂಡು ಬೀಡ್ ಸುತ್ತಲೂ ಚೈನ್ ಹಾಕ್ಕೊಂಡು ಬಂದೀನಿ। ಇದು ನಾನು ಎಲ್ಲ ಡಿಸೈನ್ಗಳಲ್ಲೂ ಇದೇ ಥರ ಮಾಡ್ತೀನಿ, ಹೆಚ್ಚಿನ ಡಿಸೈನ್ಗಳಲ್ಲೂ ಮಾಡಿದ್ದೀನಿ ಇದು ಡಬಲ್ ಆರ್ಚ್ ಕುಚ್ಚು। ಡಬಲ್ ಆರ್ಚ್ ಕುಚ್ಚು ಅಂದರೆ ಒಂದು ಆರ್ಚಿನ ಮೇಲೆ ಇನ್ನೊಂದು ಆರ್ಚ್ ಬರೋದು ಅಂತ ಆರ್ಚ್ ಕುಚ್ಚುಗಳಲ್ಲೆಲ್ಲದರಲ್ಲೂ ಇದೇ ಬೇಸಿದೆ। ಬೇರೆ ಡಿಸೈನ್ಗಳೆಲ್ಲ ನೋಡಿ ನನ್ನ ಚಾನಲಲ್ಲಿ ಇದೇ ಬೇಸಿರುತ್ತೆ। ನಾನೀಗ ಮತ್ತೆ ಅದನ್ನೇ ಮಾಡ್ಕೊಂಡು ಬಂದರೆ ವೀಡಿಯೋ ತುಂಬ ದೊಡ್ಡಾಗುತ್ತೆ, ನಿಮಗೆ ಗೊತ್ತೂ ಇದೆ ಇದು ಬೇಸು। ಗೊತ್ತಿಲ್ಲ ಅಂದರೆ ನನ್ನ ಸಿಂಗಲ್ ಕ್ರೋಷೆ ಚೈನ್ ಎಲ್ಲ ಮಾಡೋದು ಗೊತ್ತಿಲ್ಲ, ಡಬಲ್ ಕ್ರೋಷೆ ಮಾಡೋದು ಗೊತ್ತಿಲ್ಲ ಅಂದರೆ ನೀವು ನಂದು ಕ್ರೋಷೆ ಬೇಸಿಕ್ಸ್ ಅಂತ ಒಂದು ವೀಡಿಯೋ ಇದೆ, ಅದನ್ನು ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಆಮೇಲೆ ಇದು ಮಾಡಿ, ಸುಲಭ ಆಗುತ್ತೆ। ಇದ್ರ ಸಿಂಪಲ್ ಆಗಿದೆ, ಅದಕ್ಕೆ ವಾಪಸ್ ಮಾಡ್ತಾ ಇಲ್ಲ, ಬೇಜಾರು ಮಾಡ್ಕೋಬೇಡಿ। ನಾನು ಬೇರೆ ವೀಡಿಯೋಗಳು ನೋಡಿ, ಹೆಚ್ಚಿನ ವೀಡಿಯೋಗಳಲ್ಲೂ ಇದನ್ನು ಮಾಡಿದ್ದೀನಿ ನಾನು ಮೊದಲೇ, ನಿಮ್ಗೆ ಗೊತ್ತಿರುತ್ತೆ ಅಂತ ಮಾಡಿಲ್ಲ। ಮತ್ತು ನನ್ನ ವೀಡಿಯೋ ಸ್ವಲ್ಪ ಸ್ಪೀಡ್ ಇರುತ್ತೆ, ಫಾಲೋ ಮಾಡೋಕ್ಕಾಗಲ್ಲ ಅಂತ ನಿಮಗಿದ್ರೆ ನೀವೇನು ಮಾಡಿ ಅಂದರೆ, ನನ್ನ ವೀಡಿಯೋ ನೋಡುವಾಗ ವೀಡಿಯೋದ ರೈಟ್ ಸೈಡಲ್ಲಿ 3 ಬಟನ್ಸ್ ಬರುತ್ತೆ, ಐ ಮಾರ್ಕೆಲ್ಲ ಇರುತ್ತಲ್ವ, ಅಲ್ಲಿ 3 ಬಟನ್ಸ್ ಇರುತ್ತೆ। ಆ 3 ಬಟನ್ಸ್ ಪ್ರೆಸ್ ಮಾಡಿದರೆ ಅದರಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇರುತ್ತೆ, ನೀವು ಸ್ಪೀಡ್ ಹೆಚ್ಚಬೇಕೋ ಕಡಿಮೆ ಬೇಕೋ ಹೆಂಗೆ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು, ಅದರಲ್ಲಿ ನಂಬರ್ಸ್ ಇರುತ್ತೆ, ಆ ನಂಬರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸ್ಲೋ ಆಗಿ ಓಡುತ್ತೆ ವೀಡಿಯೋ, ನೀವು ಬೇಕಾದಂಗೆ ನೋಡ್ಕೋಬೋದು। ನಾನೇ ಸ್ಲೋ ಮಾಡಿದರೆ ವೀಡಿಯೋ ತುಂಬ ಉದ್ದಾಗೋಗುತ್ತೆ, ಒಂದು 20 ನಿಮಿಷ 25 ನಿಮಿಷ ಎಲ್ಲ ಆಗುತ್ತೆ ವೀಡಿಯೋ, ಸುಮ್ಮನೆ ದೊಡ್ಡ ವೀಡಿಯೋ ಏನಕ್ಕೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ, ಇದು ಈ ಸ್ಪೀಡಲ್ಲಿ ಮಾಡ್ತಾಯಿದ್ದೀನಿ। ಮತ್ತು ಸಿಂಗಲ್ ಕ್ರೋಷೆ ಡಬಲ್ ಕ್ರೋಷೆ ಎಲ್ಲ ನಾನು ಮೊದಲೇ ತುಂಬ ಹೇಳ್ಕೊಟ್ಟಿದ್ದೀನಿ, ಅದರಿಂದ ನಾನು ಈಗ ಅದನ್ನು ನಿಧಾನವಾಗಿ ಮಾಡ್ತಾಯಿಲ್ಲ, ನಿಮ್ಗೆ ಗೊತ್ತಿರುತ್ತೆ। ಗೊತ್ತಿಲ್ಲ ಅಂದರೆ ಅದೇ ಕ್ರೋಷೆ ಬೇಸಿಕ್ಸ್ ಇದೆ ನಂದು, ಅದನ್ನು ನೋಡ್ಕೊಳ್ಳಿ, ಗೊತ್ತಾಗತ್ತೆ, ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಇದನ್ನು ಫಾಲೋ ಮಾಡಿ। ಈಗ ಈ ಥರ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿದ್ದೀನಿ ನಾನಿಲ್ಲಿ, ವರ್ಕ್ ಟರ್ನ್ ಮಾಡಿ 3 ಚೈನ್ ಮಾಡ್ಕೊಳ್ಳಿ, 3 ಚೈನ್ ಮಾಡಿ ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ, ಆಮೇಲೆ 3 ಚೈನು ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತೆ 3 ಚೈನ್ ಇದೆ ಅಲ್ಲಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ, ಬೀಟ್ ಪಕ್ಕದ 3 ಚೈನಲ್ಲಿ 3 ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ, 3 ಸಿಂಗಲ್ ಕ್ರೋಷೆ ಮಾಡಿ ಮತ್ತು ಬೀಡ್ ಹಿಂದಿನ ಐದು ಸುತ್ತಲೂ 5 ಚೈನ್ ಹಾಕಿದ್ದೀವಲ್ವ, ಇದರಲ್ಲಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ। ಸಿಂಗಲ್ ಕ್ರೋಷೆ ಹೆಂಗೆ ಮಾಡೋದು ಗೊತ್ತಿದೆಯಲ್ವ, ಈ ಥರ ಸಿಂಪಲಾಗಿ 2 3 4 5 6 7 8 ಸಿಂಗಲ್ ಕ್ರೋಷೆ ಮಾಡಿ ಇದನ್ನು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತು 2 ಸಿಂಗಲ್ ಕ್ರೋಷೆ। ಹೆಂಗೆ ಈ ಕಡೆ ಮಾಡಿದ್ದೀರಾ ಹಾಗೆ ಆ ಕಡೆ ಮಾಡಬೇಕು ನೀವು ಯಾವಾಗಲೂ ಆರ್ಚಲ್ಲಿ, ಈ ಕಡೆ ಇಲ್ಲಿ 3 ಸಿಂಗಲ್ ಕ್ರೋಷೆ ಹಾಕಿ ಆಮೇಲೆ ಚೈನ್ ಮಾಡಿರೋದು, ಈಗ ಇಲ್ಲಿ ಲಾಕ್ ಮಾಡಿದ್ಮೇಲೆ ಮತ್ತೆ 2 ಸಿಂಗಲ್ ಕ್ರೋಷೆ, ಆಮೇಲೆ ಈ ಲಾಕಲ್ಲಿ ಲಾಕ್, ಮತ್ತು ನಾರ್ಮಲಾಗಿ ಚೈನ್ ಮೇಲೆ ಚೈನ್ ಮಾಡ್ಕೊಳ್ಳಿ, 3 ಚೈನ್ ಮಾಡಿ ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ, ಈ ಥರ ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತು ಚೈನ್ ಮೇಲೆಲ್ಲ ಚೈನ್ ಮಾಡಿ ಇಲ್ಲಿ ಬೀಡ್ ಸುತ್ತಲೂ ಇಲ್ಲಿ ಸಿಂಗಲ್ ಕ್ರೋಷೆ। ತುಂಬ ಈಸಿ ಇದು ಈ ಸ್ಟೆಪ್ಪು, ಗೊತ್ತಿದೆ ತಾನೇ, ಸಿಂಗಲ್ ಕ್ರೋಷೆ ಹೆಂಗೆ ಮಾಡೋದು ಗೊತ್ತಿಲ್ಲ ಅಂತಂದರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾನು ಕ್ರೋಷೆ ವೀಡಿಯೋ ನೋಡಿ ಬೇಸಿಕ್ ಕ್ರೋಷೆ ಬೇಸಿಕ್ಸು ಗೊತ್ತಾಗುತ್ತೆ। ಈಗ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ, ಈ ಥರ ಈ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ। ಇಲ್ಲಿ ದಾರ ಕಟ್ ಮಾಡಿದ್ದೀನಿ ಎಂಡಲ್ಲಿ, ಈ ಲೈನ್ ಕಂಪ್ಲೀಟ್ ಮಾಡಿ ಈಗ ಬೇರೆ ಕಲರ್ ದಾರ ಸೇರಿಸಿ ಒಂದು ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ ನಾನು ಈಗ। ಇಲ್ಲಿ ದಾರ ಕಟ್ ಮಾಡಿ ಹೊಸ ದಾರನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ, ಹೊಸ ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಂಡಿದ್ದೀನಿ। ಇದು ಸ್ಟಾರ್ಟ್ ಅಂತ ಇಟ್ಕೊಳ್ಳಿ, ಇದೀಗ ಇದೇ ಜಾಗ ಇಲ್ಲಿ ಇದೆ ಅಂತ ಇಟ್ಕೊಳ್ಳಿ ಸ್ಟಾರ್ಟಿಂಗ್ ಅಂತ। ಸ್ಟಾರ್ಟಿಂಗ್ ಆದಮೇಲೆ ಇಲ್ಲಿ ಫಸ್ಟು ಮೂರು ಚೈನ್ ಆಮೇಲೆ ಮೂರು ಚೈನ್ ಆಮೇಲೆ ಇಲ್ಲಿ ಈ ತರ ಮಾಡಿರೋದು ನಾನು. ಈಗ ಫಸ್ಟ್ ಮೂರು ಚೈನ್ ಬರುತ್ತೆ, ಆ ಮೂರು ಚೈನ್ ಹಾಗೆ ಮಾಡ್ಕೊಳ್ಳಿ. ಇದನ್ನ ಇಲ್ಲಿ ಲಾಕ್ ಮಾಡಿ, ಲಾಕ್ ಇರೋಲಿ ಮೊದಲಿನ ರೋದಲ್ಲಿ ಇಲ್ಲಿ ಲಾಕ್ ಆಗಿದೆ, ಇಲ್ಲಿ ಲಾಕ್ ಮಾಡಿ ಇಲ್ಲಿ. ಆಮೇಲೆ ನೆಕ್ಸ್ಟ್ ಮೂರು ಚೈನ್ ಇದೆಯಲ್ವಾ ಅದನ್ನು ಹಾಗೆ ಮಾಡ್ಕೊಳ್ಳಿ. ಇಲ್ಲಿ ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಈ ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ, ಇಲ್ಲಿ ಈ ಬೀಡ್ ಮೇಲೆ ಸಿಂಗಲ್ ಕ್ರೋಶೆ 8 ಸಿಂಗಲ್ ಕ್ರೋಶೆ ಹಾಕಿದ್ದೀವಿ. ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಟ್ರಿಪಲ್ ಕ್ರೋಶೆ 3 ಸಾರಿ ದಾರ ತಗೊಂಡು ಈ ಥರ, 2 ಸಾರಿ ದಾರ ತಗೊಂಡು ಈ ಥರ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿದೆ. ಟ್ರಿಪಲ್ ಕ್ರೋಶೆ ಮಾಡಿದ್ಮೇಲೆ ಇದನ್ನು ಸ್ವಲ್ಪ ಉದ್ದ ಎಳ್ಕೊಳ್ಳಿ. ಉದ್ದ ಎಳ್ಕೊಂಡು ಒಂದು ಸಾರಿ ದಾರ ತಗೊಳ್ಳಿ ಡಬಲ್ ಕ್ರೋಶೆಗೆ ತಗೊಂಡಂಗೆ, ಈ ಥರ ಡಬಲ್ ಕ್ರೋಶೆಗೆ ತಂದಂಗೆ ತನ್ನಿ. ತಂದು ಡಬಲ್ ಕ್ರೋಶೆ ಮಾಡೋದು ಬೇಡ, ಇಷ್ಟೇ ಉದ್ದ ಎಳೀರಿ, ಎಲ್ಲ ಈಕ್ವಲ್ ಆಗಿ ಉದ್ದ ಎಳ್ಕೋಬೇಕು. ಇದು ಒಂದು ಸಾರಿ ಅಂತ ಲೆಕ್ಕ ಹಿಡ್ಕೊಳ್ಳಿ. ಮತ್ತೆ ಹಿಂಗೊಂದು ಸಾರಿ ದಾರ ತಗೊಂಡು ಮತ್ತೊಂದು ಸಾರಿ ಅದೇ ಥರ 2 ಸಾರಿ ಡಬಲ್ ಕ್ರೋಶೆಗೆ ಮಾಡ್ದಂಗೆ ಮಾಡೋದು. ಈ ಥರ ಒಳಗಿಂದ ದಾರ ತರೋದು, ಡಬಲ್ ಕ್ರೋಶೆ ಮಾಡೋದು ಬೇಡ. 3 ನೋಡಿ, 4, 4 ದಾರ ತಗೊಳ್ಳಿ, 5 ಉದ್ದ ಎಳ್ಕೊಳ್ಳಿ, ದಾರ ತಗೊಳ್ಳಿ ಈ ಥರ, ಇದರೊಳಗಿನ ದಾರ ತಗೊಂಡು ಬನ್ನಿ, ಉದ್ದ ಎಳ್ಕೊಳ್ಳಿ, 6 ಇಲ್ಲಿ ಹಿಡ್ಕೊಳ್ಳಿ ಬೇಕಾರೆ, 7, 8 ಸಾರಿ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಡಬಲ್ ಕ್ರೋಶೆ ದಾರ ತಗೊಂಡಂಗೆ ಈ ದಾರನ ತಗೊಂಡು ಎಲ್ಲದರ ಒಳಗಡೆ ತನ್ನಿ. ಹುಷಾರಾಗಿ ತರಬೇಕಾಗತ್ತೆ, ಈ ಥರ ಬಿಟ್ಕೊಳ್ಳತ್ತದು. ಹುಷಾರಾಗಿ ತಂದು ಅದನ್ನು ಆಮೇಲೆ ಲಾಕ್ ಮಾಡ್ಕೊಳ್ಳಿ. ಈಗ ನಾನು ಅದರಲ್ಲಿ ಬೀಡ್ ಸೇರಿಸಿದ್ದೀನಿ, ಇಲ್ಲಿ ಈಗ ಸೇರಿಸ್ತಾ ಇಲ್ಲ. ಮತ್ತೆ ಟ್ರಿಪಲ್ ಕ್ರೋಶೆ ಮಾಡಿ ಒಂದು ಬಿಟ್ಟು ಒಂದು, ನೆಕ್ಸ್ಟ್ ಹಿಂದಕ್ಕೆ 2 ಬಿಟ್ಟು 3ನೇದಕ್ಕೆ. ಈಗ ಫಸ್ಟ್ ಸಿಂಗಲ್ ಕ್ರೋಶೆಗೆ ಮಾಡಿರೋದು, ಈಗ ಸೆಕೆಂಡ್ ಇಲ್ಲ ಥರ್ಡಿಂದಲ್ಲಿ. ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶೆ ಮಾಡಿ ಈ ಥರ ಉದ್ದ ಎಳ್ಕೊಳ್ಳಿ. ಹಿಂಗೆ ದಾರ ತಗೊಂಡು 1, 2, 3, 4, 5 ಈ ಥರ ದಾರ ತಗೊಳ್ಳಿ. ಡಬಲ್ ಕ್ರೋಶೆಗೆ ಮಾಡಿ ಥರ ಈ ಥರ ತನ್ನಿ. 6, 7 ಇನ್ನೊಂದು 8 ಸಾರಿ ಮಾಡಿದ್ದೀನಿ. ಆಗ 8 ಸಾರಿ ಮಾಡಿ ಈಗ ದಾರ ತಗೊಂಡು ಎಲ್ಲ ಈ 8 ಸಾರಿ ಮಾಡಿದ್ದೇವಲ್ವ ಅದರ ಒಳಗಡೆಯಿಂದ ತಾನೆ, ಇಲ್ಲಿ ಅಷ್ಟು ಹುಕ್ಕಲ್ಲಿ ಎಷ್ಟು ದಾರ ಇದೆ ಅಷ್ಟರ ಒಳಗಡೆ. ಆಮೇಲೆ ಲಾಕು. ಮತ್ತೆ ಟ್ರಿಪಲ್ ಕ್ರೋಶೆ ಮಾಡಿ ಒಂದು ಬಿಟ್ಟು ಒಂದರಲ್ಲಿ, ಇದು ಬಿಟ್ಟು ಇದರಲ್ಲಿ, ಟ್ರಿಪಲ್ ಕ್ರೋಶೆ. ಈ ಥರ ದಾರ ಉದ್ದ ಮಾಡ್ಕೊಳ್ಳಿ. ಮತ್ತು ಈ ಥರ ದಾರ ಸುಂದ್ಕೊಳ್ಳಿ. ಇದರೊಳಗಿಂದ ಈ ಟ್ರಿಪಲ್ ಕ್ರೋಶೆ ಒಳಗಿಂದ ದಾರ ತಂದು ಡಬಲ್ ಕ್ರೋಶೆ ಥರ ಮಾಡ್ಕೊಳ್ಳೋದು. ಡಬಲ್ ಕ್ರೋಶೆಗೆ ಅಂದರೆ ಹಿಂಗೆ ತರಬೇಕಲ್ವ, ಇದು ಮಾಡಲ್ಲ. ಒಂದಾಯಿತು, ಒಂದು ಸಾರಿ ಮಾಡ್ದಂಗೆ ಒಂದೇ ಲೆಕ್ಕ ಉದ್ದ ಹೇಳ್ಕೊಳ್ಳಿ, ಒಂದೇ ರೀತಿ. 2, 3, 4, 5, 6, 7, 8 ಆಮೇಲೆ ದಾರ ತಗೊಂಬಂದು ಇದರೊಳಗಿಂದ ತನ್ನಿ, ಲಾಕ್ ಮಾಡಿ. ಮತ್ತು ನೆಕ್ಸ್ಟು ಒಂದು ಬಿಟ್ಟು ಒಂದರಲ್ಲಿ 2 ಕ್ರೋಶೆ. ಆಮೇಲೆ ಉದ್ದ ಎಳ್ಕೊಳ್ಳಿ. ಈ ಥರ ದಾರ ತಗೊಂಬಂದು 1, 2, 3, 4, 5, 6, ಎಂಟು ಎಂಟರಲ್ಲಿ ಈ ಥರ ಮತ್ತೆ ಒಳಗೆ ದಾರ ತಗೊಂಬಂದು ಲಾಕ್ ಮಾಡಿ. ಈಗ ಕೊನೆಯಲ್ಲಿ ಇಲ್ಲಿ ಲಾಕಲ್ಲಿ ಈ ಮೂರು ಚೈನ್ ಲಾಕ್ ಇದೆಯಲ್ವ ಅಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂರು ಚೈನು ಆ ಮೂರು ಚೈನ್ ಇಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಪಫ್ ಬರುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ ನಾನು. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಆರ್ಚ್ಗಳು ಮಾಡಿ ಪಫ್ ಆರ್ಚ್ಗಳು ಮಾಡಿ ಇಲ್ಲಿ ಮೂರು ಚೈನ್ ಹಾಕಿ ಎಂಡ್ ಮಾಡಿದ್ದೀನಿ. ನೆಕ್ಸ್ಟ್ ಮೂರು ಚೈನ್ ನೆಕ್ಸ್ಟ್ ಮೂರು ಚೈನ್ ಎರಡು ಮೂರು ಚೈನ್ಗಳು ಉಳಿದಿರುತ್ತೆ ಮಾಡಿ. ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ ಸೀರೆ ಬ್ಯಾಕ್ ಸೈಡ್ಗೆ. ಈಗ ಮತ್ತೆ ಮೂರು ಚೈನು ಇದನ್ನು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಮೂರು ಚೈನ್ ಇದೆ ಇಲ್ಲಿ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆ ಮೂರು ಚೈನಲ್ಲಿ ಈ ಪಫ್ ಪಕ್ಕದಲ್ಲಿ ಆರ್ಚಿನ ಪಕ್ಕದಲ್ಲೇ ಇದೆ ಅಲ್ವಾ ಇಲ್ಲಿ ಮೂರು ಚೈನ್ ಮೂರು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈಗ ಈ ಪಫ್ ಇದೆಯಲ್ವ ಫಸ್ಟಿಂದು ಪಫು ಈ ಪಫಿನ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕಿ ಈ ಎರಡು ಪಫ್ಗಳ ಮಧ್ಯೆ ಇಲ್ಲಿ ಲಾಕ್ ಮಾಡಿ. ನಾಲ್ಕು ನಾಲ್ಕು ಚೈನ್ ಬರುತ್ತೆ ಒಂದು ಪಫಿಗೆ. ಒಂದು ಎರಡು ಮೂರು ನಾಲ್ಕು ಮತ್ತು ಇದೆರಡರ ಮಧ್ಯೆ ಈ ಎರಡು ಪಫ್ಗಳ ಮಧ್ಯೆ ಲಾಕ್ ಮಾಡಿ. ಮತ್ತು ನಾಲ್ಕು ಚೈನು ಎರಡು ಮೂರು ನಾಲ್ಕು ಇದೆರಡರ ಮಧ್ಯೆ ಮತ್ತು ನಾಲ್ಕು ಚೈನು ಮತ್ತು ಇಲ್ಲಿ ಎಂಡಲ್ಲಿ ಈ ಪಫಿನ ಎಂಡಲ್ಲಿ ಲಾಕ್ ಇದೆಯಲ್ವ ಆ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಮತ್ತು ಮೂರು ಚೈನು ಅದೇ ರೀತಿ ಮೂರು ಮೂರು ಚೈನ್ಗಳು ಹಾಕಿ ಇಲ್ಲಿ ಮೂರು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡ್ಕೊಂಡು ಪಫಿನ ಹಿಂದೆ ಚೈನು ನಾವು ಬೀಡ್ನ ಹಿಂದೆ ಚೈನ್ ಮಾಡ್ತೀವಲ್ವ ಅದೇ ಥರ ಮಾಡ್ಕೊಂಡು ಬನ್ನಿ. ಪೂರ್ತಿ ತೋರಿಸ್ತೀನಿ ಫುಲ್. ನೆಕ್ಸ್ಟ್ ಸ್ಟೆಪ್ ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳನ್ನ ಹಾಕ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಕಂಪ್ಲೀಟ್ ಮಾಡಿದ್ದೀನಿ. ಈಗ ಈಗ ಮತ್ತೆ ಇದೇ ಕಲರ್ ಬೇಸ್ನ ಕಲರ್ ದಾರನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಆರ್ಚ್ ಮಾಡಿದ್ದೀನಿ ತೋರಿಸ್ತೀನಿ. ಈಗ ಇಲ್ಲಿ ಸೇರಿಸಿದ್ದೀರಾ ಅಂತ ಇಟ್ಕೊಳ್ಳಿ ಇಲ್ಲಿ ದಾರ. ಅದಾದಮೇಲೆ ಫಸ್ಟ್ ಮೂರು ಚೈನ್ ಸಿಗುತ್ತೆ ನಿಮಗೆ. ಮೂರು ಚೈನ್ ಮಾಡ್ಕೊಳ್ಳಿ. ಅದನ್ನು ಲಾಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಮೂರು ಚೈನ್ ಇದೆಯಲ್ವ ಇಲ್ಲಿ ಎರಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಇಲ್ಲಿ ಪಫಿನ ಹಿಂದ್ಗಡೆ ನಾಲ್ಕು ನಾಲ್ಕು ಚೈನ್ ಮಾಡಿದ್ದೀರಲ್ವ ಇಲ್ಲಿ ಮೂರು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮೂರು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಒಂದು ಗೋಲ್ಡನ್ ಬೀಡ್ ಸ್ಮಾಲ್ ಬೀಡ್ ತಗೊಳ್ಳಿ. ತಗೊಂಡು ಸೇರಿಸಿ ಮತ್ತೆ ಮೂರು ಸಿಂಗಲ್ ಕ್ರೋಶೆ. ಒಂದು ಎರಡು ಮೂರು ಮತ್ತು ನೆಕ್ಸ್ಟ್ ನಾಲ್ಕು ಚೈನಲ್ಲಿ ಮೂರು ಸಿಂಗಲ್ ಕ್ರೋಶೆ ಫಸ್ಟು. ಮತ್ತೆ ಒಂದು ಗೋಲ್ಡನ್ ಬೀಡ್ ಮತ್ತೆ ಮೂರು ಸಿಂಗಲ್ ಕ್ರೋಶೆ. ಈ ಥರ ಪ್ರತಿ ಪೆಟಲಲ್ಲೂ ಮಾಡ್ಕೊಂಡು ಬನ್ನಿ. ಈಗ ನೆಕ್ಸ್ಟ್ ನಾಲ್ಕು ಚೈನು ಒಂದು ಎರಡು ಮೂರು ಮತ್ತು ಗೋಲ್ಡನ್ ಬೀಡ್ ಸ್ಮಾಲ್ ಬೀಡ್ ಮತ್ತು ಮೂರು ಚೈನು ಸಾರಿ ಮೂರು ಸಿಂಗಲ್ ಕ್ರೋಶೆ. ಆಮೇಲೆ ನೆಕ್ಸ್ಟು ನಾಲ್ಕು ಚೈನ್ ಗ್ಯಾಪಲ್ಲಿ ಒಂದು ಎರಡು ಮೂರು ಮತ್ತು ಬೀಟ್ ಮತ್ತೆ ಮೂರು. ಒಂದು ಎರಡು ಮೂರು ಮೂರು ಸಿಂಗಲ್ ಕ್ರೋಶೆ. ಈಗ ನೆಕ್ಸ್ಟ್ ಮೂರು ಚೈನ್ ಗ್ಯಾಪ್ ಇದೆಯಲ್ವ ಇಲ್ಲಿ ಅಲ್ಲಿ ಲಾಕ್ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕಲ್ಲಿ ಲಾಕ್ ಮತ್ತು 3 ಚೈನ್ ಕುಚ್ಚಿಗೆ ಮತ್ತು ಇಲ್ಲಿನೂ ಅದೇ ತರ ಮಾಡ್ಕೊಂಡು ಬನ್ನಿ ಈ ತರ ಬರುತ್ತೆ ಫುಲ್ ಮಾಡಿ ತೋರಿಸ್ತೀನಿ ಕುಚ್ಚುಗಳೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದೀನಿ ಸ್ನೇಹಿತರೆ ಈ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ವೇರಿಯೇಷನ್ ನನ್ನ ಓನ್ ಕ್ರಿಯೇಟೆಡ್ ಡಿಸೈನ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆಯ್ತಾ ಅಂತ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು